नमस्कार गेळेयरे एसवीसी सिरवार चानल गे तमगे स्वागत। सो इंदु नडेद ओंदु पीएसआई एग्जाम ना पेपर टू की आंसर अन्नु नावु नोडकोंडु बरोण बन्नी। सो अदक्किंत मुंचे नम्म चानल अन्नु तावु सब्स्क्राइब माडदे इद्रे केळगिन बेल ऐकान अन्नु क्लिक माडि नम्म चानल अन्नु सब्स्क्राइब माडोदन्न मात्र मरिबेडि। सो टोकियो ओलिंपिक्स 2020 ಭಾರತದ ದೇಹಗೀತೆಯನ್ನು ರಚಿಸಿದವರು ಯಾರು ಅಂತ ಕೇಳಿದರೆ, ಸೋ ಇದಕ್ಕೆ ಸರಿಯಾದ ಉತ್ತರ ಸಂಜೀವ್ ಸಿಂಗ್, ಸರಿಯಾದ ಉತ್ತರ ಸಂಜೀವ್ ಸಿಂಗ್। ಸೋ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅನ್ನು ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕ। ಸೋ ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರುವ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಕೇಳಿದರೆ ಸೋ ಇದಕ್ಕೆ ಸರಿಯಾದ ಉತ್ತರ ಕಾಜಿರಂಗ ಉದ್ಯಾನವನ। ಸೂನ್ ಚಿರೈ ಬಗ್ಗೆ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದರೆ ಸೋ ಇದಕ್ಕೆ ಸರಿಯಾದ ಉತ್ತರ ಒಂದು ಮಾತ್ರ ಸರಿಯಾದ ಉತ್ತರ। ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ ಅಂತ ಕೇಳಿದರೆ ಸೋ ಇದಕ್ಕೆ ಸರಿಯಾದ ಉತ್ತರ ಉತ್ತರಾಖಂಡ್, ಸರಿಯಾದ ಉತ್ತರ। ಮಂದ್ರ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ ಸೋ ಇದಕ್ಕೆ ಸರಿಯಾದ ಉತ್ತರ ಎಸ್ ಎಲ್ ಭೈರಪ್ಪ। ಸೋ ಭಾರತದಲ್ಲಿ ಎನ್ ಜಿ ಒಗಳ ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಿಸಲಾಗುತ್ತದೆ ಅಂತ ಕೇಳಿದರೆ ಸೋ ಇದಕ್ಕೆ ಸರಿಯಾದ ಉತ್ತರ ಫಾರಿನ್ ವಿದೇಶಿ ವಿನಿಮಯ ಕೊಡುಗೆ ಕಾಯ್ದೆ, ವಿದೇಶಿ ವಿನಿಮಯ ಕೊಡುಗೆ ಕಾಯ್ದೆ ಸರಿಯಾದ ಉತ್ತರ, ವಿದೇಶಿ ವಿನಿಮಯ ಸಾರಿ ಫಾರಿನ್ ಎಕ್ಸ್ಚೇಂಜ್ ಕಾಂಟ್ರಿಬ್ಯೂಷನ್ ಅಂತ ಕರೀತಾರೆ, ಓಕೆ। ಸೊ ಎಂಟನೇ ಕ್ವಶನ್ಗೆ ಹೋಗೋಣ। ಯಾವ ನೆರೆಯ ರಾಷ್ಟ್ರ ಭಾರತದ ಭೀಮಾ ಯು ಪಿ ಐ ಪಾವತಿ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಭೂತಾನ್, ಭೂತಾನ್ ಸರಿಯಾದ ಉತ್ತರ। ಸಿಂಗಾಪುರ್ ಮೊದಲು ಒಂದು ಅಳವಡಿಸಿಕೊಂಡಿತ್ತು, ನಂತರ ಭೂತಾನ್ ಅಳವಡಿಸಿಕೊಂಡಿದೆ, ಸೊ ಹಾಗಾಗಿ ಭೂತಾನ್ ಸರಿಯಾದ ಉತ್ತರ। ಒಂಬತ್ತನೇ ಪ್ರಶ್ನೆಗೆ ಹೋಗೋಣ। ಜೋಗ ಜಲಪಾತ ಎಲ್ಲಿದೆ ಅಂತ ಕೇಳಿದರೆ ಸೊ ಯಾವ ನದಿಯಲ್ಲಿ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಶರಾವತಿ, ಶರಾವತಿ ಸರಿಯಾದ ಉತ್ತರ। ಸೊ ಆರ್ ಬಿ ಐ ಪಾವತಿ ಹಣಕಾಸು ಕಂಪನಿಗಳಿಗೆ ಆರ್ ಬಿ ಐ ಎ ವ್ಯವಸ್ಥೆಯನ್ನು ವಿತರಿಸಿದೆ, ಆರ್ ಬಿ ಐ ಎ ಎಂದರೆ ಏನು ಅಂತ ಕೇಳಿದರೆ ಸೊ ಆರ್ ಬಿ ಐ ಎ ಅಂತಂದರೆ ಏನಂತ ಕೇಳಿದರೆ ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್ ಸರಿಯಾದ ಉತ್ತರ, ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್ ಇದೇ ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಒಂದು। ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯೋಲ್ ಅಂತ ಕೇಳಿದರೆ ಸತು ಸಲ್ಫೇಟ್ ಸರಿಯಾದ ಉತ್ತರ, ಇದಕ್ಕೆ ಸತು ಸಲ್ಫೇಟ್ ಸರಿಯಾದ ಉತ್ತರ। ಹನ್ನೆರಡನೇ ಪ್ರಶ್ನೆಗೆ ಹೋಗೋಣ। ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾದ ಶಕ್ತಿಗೆ ಜವಾಬ್ದಾರಿ ಎಂದು ಹೇಳಲಾಗುತ್ತದೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ, ಸರಿಯಾದ ಉತ್ತರ ಇದು ಇವುಗಳಲ್ಲಿ ಯಾವುದೂ ಅಲ್ಲ, ನಾಲ್ಕು ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ। ಸೊ ಹದಿಮೂರನೇ ಕ್ವಶನ್ಗೆ ಹೋಗೋಣ। ಕಲ್ಲಣ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಸಂಸ್ಕೃತ, ಸರಿಯಾದ ಉತ್ತರ। ಸೊ ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧದ ರಾಜನೆಂದು ಉಲ್ಲೇಖಿಸುತ್ತಾನೆ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಬ್ರು ಶಾಸನ ಸರಿಯಾದ ಉತ್ತರ। ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಅರವಳಿ ಪರ್ವತ ಶ್ರೇಣಿ, ಸರಿಯಾದ ಉತ್ತರ ಅರವಳಿ ಪರ್ವತ ಶ್ರೇಣಿ। ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಎಸ್ ಎ ಐ ಅಭಯಾರಣ್ಯ ಎಲ್ಲಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಕೊಡಗು, ಸರಿಯಾದ ಉತ್ತರ ಕೊಡಗು। ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿರುತ್ತಾರೆ ಅಂತ ಕೇಳಿದರೆ ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸರಿಯಾದ ಉತ್ತರ। ಸೊ ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಎಲ್ಲಿದೆ ಅಂತ ಕೇಳಿದರೆ ಮೈಸೂರು, ಸರಿಯಾದ ಉತ್ತರ। ಗ್ರೂಪ್ ವೇರ್ ಒಂದು ನೆಟ್ವರ್ಕ್, ಸರಿಯಾದ ಉತ್ತರ ಸಂಕೀರ್ಣ ವ್ಯವಸ್ಥೆ। ತೊಗಲು ಗೊಂಬೆ ಆಟ ಏನು ಅಂತ ಕೇಳಿದರೆ ಇದು ಬೊಂಬೆ ಆಟ, ಸರಿಯಾದ ಉತ್ತರ
ಬೊಂಬೆ ಆಟ. ಓಕೆ, ಗೊಂಬೆಗಳ ಮುಗುಳಕ ಒಂದು ಏನಪ್ಪ ಅಂತಂದರೆ ಗೊಂಬೆಯ ಒಂದು ನೆರಳನ್ನು ಇದು ಕುಣಿಸುವಂಥ ಆಟ ಇದು. ಸೊ ಅದಕ್ಕೆ ಇದು ಬೊಂಬೆ ಆಟ ಸರಿಯಾದ ಉತ್ತರ. ಚಿತ್ರಕಲೆಯೂ ಅಲ್ಲ, ಭಿತ್ತಿ ಚಿತ್ರನೂ ಬರಲ್ಲ, ಜಾನಪದ ನೃತ್ಯ ಅಂದರೆ ಬೇರೆ ಬರುತ್ತೆ. ಸೊ ಹಾಗಾಗಿ ಬೊಂಬೆ ಆಟ ಅಂತ ಅಂದ್ಕೊಂಡಿದ್ದೀನಿ, ಇದೇ ಸರಿಯಾದ ಉತ್ತರ. ಸೊ ಈ ಕೆಳಗಿನ ರೀಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪ್ರಮಾಣಪತ್ರ. ಸರಿಯಾದ ಉತ್ತರ ಪ್ರಮಾಣಪತ್ರ ಸಿ. ಪ್ರಮಾಣಪತ್ರ ಸಿ ಸರಿಯಾದ ಉತ್ತರ. ಸೊ 27ನೇ ಕ್ವಶನ್ಗೆ ಹೋಗೋಣ, ಸಾರಿ 22ನೇ ಪ್ರಶ್ನೆಗೆ ಹೋಗೋಣ. ಆಫ್ರಿಕಾದ ಪರ್ಯಾಯ ದ್ವೀಪ ಈ ಪ್ರದೇಶವನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಆಫ್ರಿಕಾದ ಪರ್ಯಾಯ ದ್ವೀಪ ಈ ಪ್ರದೇಶವನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಒಂದು ಜಿಬೌಟಿ, ಇದು ಕೂಡ ಸರಿಯಾದ ಉತ್ತರ. ಸೋಮಾಲಿಯಾ ಓಕೆ, ಕೀನ್ಯಾ ಬರಲ್ಲ, ಎರಿಟ್ರಿಯಾ ಬರುತ್ತೆ. ಸೊ ಸಿ ಸರಿಯಾದ ಸಿ ಆನ್ಸರ್ ಸರಿಯಾಗಿದೆ. 1, 2, 4 ಸರಿಯಾದ ಉತ್ತರ. BOLD ಬೋರ್ಡ್ ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ BOLD ಬೋರ್ಡ್ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಆರಂಭಿಸಲಾಗಿದೆ, ಇದು ಕೂಡ ಸರಿಯಾಗಿದೆ. ಇದು ಶುಷ್ಕ ಮತ್ತು ಅರೆ ಒಣಭೂಮಿ ವಲಯಗಳಲ್ಲಿ ಬಿದಿರು ಆಧಾರಿತ ಹಸಿರು ತೇಪಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಅಂತ ಹೇಳಿದ್ದಾರೆ. ಸೊ ಬೋತ್ 1, 9, 2 ಎರಡು ಕರೆಕ್ಟು, 1 ಮತ್ತು 2 ಸರಿಯಾದ ಉತ್ತರ. 1 ಮತ್ತು 2 ಇಲ್ಲಿದೆ, ಸಿ ಸರಿಯಾದ ಉತ್ತರ. ಓಕೆ, ಸೊ ಏಷ್ಯಾ ಆರ್ಥಿಕ ಸಂವಾದ, ಏಷ್ಯಾ ಎಕನಾಮಿಕ್ ಡೈಲಾಗ್ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಮುಖ ಭೂ ಅರ್ಥಶಾಸ್ತ್ರ ಸಮ್ಮೇಳನವಾಗಿದೆ ಅಂತ ಹೇಳಿದ್ದಾರೆ ಮೊದಲನೇದಾಗಿ. ಸೊ ಎರಡನೇದಾಗಿ, ಏಷ್ಯಾ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಯಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆಯ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ, ಏಷ್ಯಾ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಯಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆಯ ಮೇಲೆ ಕೇಂದ್ರೀಕರಿಸುತ್ತದೆ, ಇದು ಸರಿಯಾಗಿದೆ. ಎರಡು ಮಾತ್ರ ಸರಿಯಾದ ಉತ್ತರ, ಒಂದನೇದು ತಪ್ಪಾಗಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಪ್ರಮುಖ ಭೂ ಅರ್ಥಶಾಸ್ತ್ರ ಸಮ್ಮೇಳನವಾಗಿಲ್ಲ ಇದು. ಸೊ ಹಾಗಾಗಿ ತಪ್ಪಾಗಿದೆ, ಎರಡು ಮಾತ್ರ ಸರಿಯಾದ ಉತ್ತರ. 25ನೇ ಪ್ರಶ್ನೆಗೆ ಹೋಗೋಣ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದರೆ ಆಗಸ್ಟ್ 7 ಸರಿಯಾದ ಉತ್ತರ. ಆಗಸ್ಟ್ 7 ಸುತ್ತುಪಥ ಓಟ ಮತ್ತು ಬಯಲು ಕ್ರೀಡೆಯ ಆಟಗಳಲ್ಲಿ ಭಾರತ ಮೊದಲ ಸ್ವರ್ಣ ಪದಕ ಯಾವುದರಲ್ಲಿ ದೊರಕಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಜಾಲ್ವಿನ್ ಎಸೆತ ಸರಿಯಾದ ಉತ್ತರ, ಸಿ ಸರಿಯಾದ ಉತ್ತರ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟುಗಳು ಕಂಡುಬರುತ್ತದೆ ಅಂತ ಕೇಳಿದ್ದಾರೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟು ಕಂಡುಬರುತ್ತೆ ಅಂತ ಕೇಳಿದರೆ ಸ್ಯಾಂಟಿನೆಲೀಸ್, ಇದು ಕೂಡ ಕಂಡುಬರುತ್ತೆ. ಉಲ್ಲಡನ್ ಇದು ಇಲ್ಲ. ಜರಾವ 1 ಮತ್ತು 3 ಸರಿಯಾದ ಉತ್ತರ. 1 ಮತ್ತು 3 ಓಕೆ, ಎ ಸರಿಯಾದ ಉತ್ತರ. ಗಾಳಿ ಕ್ರಿಯೆಯಿಂದ ರೂಪುಗೊಂಡ ಸರೋವರವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದ ಉತ್ತರ ಶೋರ್ಲೈನ್ ಸರೋವರ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದಕ್ಕೆ ಡಿ ಸರಿಯಾದ ಉತ್ತರ. ಓಕೆ, 29ನೇ ಪ್ರಶ್ನೆಗೆ ಹೋಗೋಣ. ಸೊ ಶೋರ್ಲೈನ್ ಸರೋವರ ಸರಿಯಾದ ಉತ್ತರ ಫ್ರೆಂಡ್.
सो मुंदिन ओंदु प्रश्न उत्तरगळिगागि नम्म चानल अन्नु सब्स्क्राइब माडि सो मुंदिन उत्तरगळन्नु मुंदिन भागदल्लि तमगे कोडलागुत्तदे सो नम्म चानल अन्नु तावु इन्नु सब्स्क्राइब माडदे इद्दरे केळगिन बेल ऐकान अन्नु क्लिक माडि नम्म चानल अन्नु सब्स्क्राइब माडि अंत हेळ्ता मुंदिन वीडियोदोंदिगे मत्ते भेटियागुत्तेने फ्रेंड नमस्कार।